ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಿ ಸಾಗರ್ ಸ್ಟೋರೀಸ್. ಟೈಮು ಇವಾಗ ರಾತ್ರಿ 9:00. ಇವಾಗ ನನಗೆ ಟಕಾರ್ ನನಗೆ ಒಂದು ನ್ಯೂಸು ಪಟಾರ್ ನಂಗೆ ಬಂದ್ಬಿಟ್ಟು ಸ್ಟ್ರೈಕ್ ಆಯಿತು ನನಗೆ. ಅದೇ IPL ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇಷ್ಟು ದಿನ ಬರ್ರಿ ಟುರ್ರಾ ಮುರ್ರಾ ಸೀನ್ಸ್ ಕೊಡ್ತಾ ಇದ್ದೆ ನಾನು. IPL ಅವಾಗ ಸ್ಟಾರ್ಟ್ ಆಗುತ್ತೆ, ಇವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಕೊನೆಗೂ ಪ್ರೆಡಿಕ್ಟ್ ಮಾಡಿದ್ದು ಕರೆಕ್ಟಾಗೇ ಹೋಯಿತು. ನಾನು ಹೇಳಿದೆ ತಾನೆ ನಿಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ IPL ಅಂತ. ನನ್ನ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ ಪಕ್ಕ ಐಡಿಯಾ ಇರುತ್ತೆ ಯಾವಾಗ ಅಂತ ಹೇಳಿ. ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ, ನಾನು ಎಲ್ಲ ವಿಡಿಯೋಸಲ್ಲೂ ಹೇಳ್ತಾ ಇದ್ದೆ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಕೊನೆಗೂ ಅವರು ಸೆಪ್ಟೆಂಬರಲ್ಲೇ ಫಿಕ್ಸ್ ಮಾಡಿದರೆ. ಸೋರ್ಸ್ಗಳ ಪ್ರಕಾರ ಸೆಪ್ಟೆಂಬರ್ 3rd ವೀಕು ಅಂದರೆ ಸೆಪ್ಟೆಂಬರ್ 19th ಮೋಸ್ಟ್ ಪ್ರಾಬಬ್ಲಿ ಸ್ಟಾರ್ಟ್ ಆಗಬೇಕು ಅಂತ ಇದೆ IPL. ಇನ್ನೇನು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಆಡ್ಕೊಂಬರ್ತಾರೆ ನಮ್ಮ ಹುಡುಗರು ಜೂನಲ್ಲಿ, ಇನ್ನೊಂದು ಜುಲೈ ಹಾಗೆ ಮುಗಿದೋಗ್ಬಿಡುತ್ತೆ. ಆಮೇಲೆ ಸೆಪ್ಟೆಂಬರಲ್ಲಿ ಫುಲ್ಲು ಸೆಪ್ಟೆಂಬರ್ ಸ್ಟಾರ್ಟಿಂಗಿಂದನೇ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಕ್ವಾರಂಟೈನ್ ಅದು ಇದು ಅಂತ. ಓಕೆ, ಇಲ್ಲಿ ಏನಾಗಿದೆ ಅಂತಂದರೆ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಸೀರೀಸ್ ಇತ್ತಲ್ಲ ಟೆಸ್ಟ್ ಸೀರೀಸು, ಇದು ಕ್ಯಾನ್ಸಲ್ ಆಗುತ್ತೆ. ನಾನು ಅದನ್ನು ಹೇಳಿದೆ. ಹೆಂಗೆ ಹೆಂಗೆ ಹೇಳಿದ್ದು ಪ್ರಿಡಿಕ್ಟ್ ಪ್ರಿಡಿಕ್ಷನ್ ನಮ್ಮ ಅಣ್ಣಂದು. ಲೇ ಜಾಸ್ತಿ ಬಿಲ್ಡಪ್ ತಗೊಂಬೇಡ ಕಣಲಿ, ಏನು ಪುಂಗಿದ ಸಾರಿಯ ಬರ್ದಂಗೆ ಕೆಟ್ಟೋಗಿದ್ಯಾ ನೀನು? ಅಯ್ಯಯ್ಯೋ, ಹೆವಿ ಬಿಲ್ಡಪ್ ಆಗೋಯ್ತು. ಇವಾಗ IPL ಹೆಂಗಾಗಿದೆ ಅಂತ ಅಂದರೆ ನಮಗೆ ಮೂರು ತಿಂಗಳಾದ್ಮೇಲೂ ನಾಲ್ಕು ತಿಂಗಳಾದ್ಮೇಲೂ IPL ಸ್ಟಾರ್ಟ್ ಆದಂಗೆ ಇದೆ. ಹೋದ ವರ್ಷ IPL ನೋಡಿದ್ರೆ ಲಾಸ್ಟ್ ನಡೀತು, ಆಮೇಲೆ ತಿರ್ಗಾ 3-4 ತಿಂಗಳಾದ್ಮೇಲೆ ತಿರ್ಗಾ IPL ಸ್ಟಾರ್ಟ್ ಆಯಿತು. ಇವಾಗ ತಿರ್ಗಾ ಪೋಸ್ಟ್ಪೋನ್ ಆಯಿತು, ತಿರ್ಗಾ 3 ತಿಂಗಳಾದ್ಮೇಲೆ ತಿರ್ಗಾ ಇದೆ, ಆಮೇಲೆ ಇನ್ನೊಂದು 3-4 ತಿಂಗಳಾದ್ಮೇಲೆ ಇನ್ನೊಂದು ಸೀಸನ್ ಸ್ಟಾರ್ಟ್ ಆಗುತ್ತೆ. ಹಿಂಗಿದೆ ನೋಡಿ, ಹಿಂಗೆ ಇರಬೇಕು ಅನ್ಸುತ್ತೆ ಒಂದ್ಸಲ ನೋಡ್ತು ಅಂತಂದರೆ. ಒಂದು ವರ್ಷ ಎಲ್ಲ ಅವನ್ ಕೈತಾನೆ. ಸೊ ಫೈನಲಿ IPL ನಡೀತಾ ಇದೆ. ಎಷ್ಟೊಂದು ಜನ ಕ್ಯಾನ್ಸಲ್ ಆಗುತ್ತೆ ಅದು ಇದು ಅಂತೆಲ್ಲ ಸ್ಪ್ರೆಡ್ ಮಾಡ್ತಾ ಇರೋ ನ್ಯೂಸ್ನ, ಅಂಥವ್ರಿಗೆಲ್ಲ ಟಕ್ಕರ್ ಕೊಡತ್ತರ BCCI ಅವರು ಡಿಸಿಷನ್ಗೆ ಬಂದಿದ್ರೆ. ಆಮೇಲೆ ಇದು UAE ನಡೀತಿದೆ. ಇಂಗ್ಲೆಂಡ್ ಮತ್ತು UAE ಎಲ್ಲಿ ನಡೀಬೇಕು ಅಂತ ಕನ್ಫ್ಯೂಷನ್ ಇತ್ತು. ಇದು ನಡೀತಿರೋದು ದುಬೈಯಲ್ಲಿ. ಹೋದ ಸಲ ಹೆಂಗೆ ನಡೀತೋ ಹಂಗೇನೆ ದುಬೈಯಲ್ಲಿ ನಡೆಯುತ್ತಿದ್ದು. ಸೊ ಎಲ್ಲ RCB ಫ್ಯಾನ್ಸು ಈ ಸಲ ಕಪ್ ನಾಮದೆ ಅಂತ ಒಂದೊಂದು ತೆಂಗಿನಕಾಯಿ ಹೊಡೆದು ಮನೆ ದೇವರಿಗೆ ಪಾಚ್ಕಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ವಿಡಿಯೋ ನಡೆಸ್ತಾ ಇರೋ ಒಂದೇ ಒಂದು ಲೈಕ್ ಮಾಡಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿದ್ದೆ. ನಾನು ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೂ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಚಿಯರ್ಸ್, ಬಾಯ್, ಗುಡ್ ನೈಟ್.